ಮುಂದಿನ ಕ್ಷೇತ್ರ ನಂಜುನ್ಗೂಡು ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ನಿಂದ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದಿಮೂರು ಎರಡು ಚುನಾವಣೆಯಲ್ಲಿ ಗೆಲ್ತಾರೆ ಆದ್ರೆ ಹರ್ಷವರ್ಧನ್ ಬಿಜೆಪಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲ್ಲುವಂತಾರೆ ಬಿಜೆಪಿಯಿಂದ ಹರ್ಷವರ್ಧನ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಎಚ್ ಸಿ ಮಾದೇವಪ್ಪ ಧ್ರುವನಾರಾಯಣ ನಡುವೆ ಕಾಂಪಿಟೇಷನ್ ಇದೆ ಹಾಗೆ ಜೆಡಿಎಸ್ ಅಲ್ಲಿ ಕಳಲೆ ಕೇಶವ ಮೂರ್ತಿ ಮತ್ತು ದಯಾನಂದ ಮೂರ್ತಿ ಅವರ ನಡುವೆ ಕೂಡ ಕಾಂಪಿಟೇಷನ್ ಇದೆ ಏನಾಗುವುದಿಲ್ಲ ಇಲ್ಲಿ ಇನ್ನೂ ಕಳಲೆ ಕೇಶವ ಮೂರ್ತಿ ಇತ್ತ ಕಡೆ ಹೋಗಿಲ್ಲ ಪಾಪ ಕಳಲೆ ಮೂರ್ತಿ ಬಂದು ಶ್ರೀನಿವಾಸ್ ಪ್ರಸಾದ್ ರಾಜೀನಾಮೆ ಕೊಟ್ಟಾಗ ಗೆದ್ರು ಶ್ರೀನಿವಾಸ್ ಪ್ರಸಾದ್ ಸೋತ್ರು ನಂತರ ನಮ್ಮ ಸಾರ್ವತ್ರಿಕ ಚುನಾವಣೆ ಅವ್ರು ಅಲ್ಲಿ ಹರ್ಷವರ್ಧನ್ ಎಂ ಪಿ ಎಂ ಎಲ್ ಇಲ್ಲಿ ಬಹುತೇಕ ಟಿಕೆಟ್ ಧ್ರುವ ಆಗತ್ತೆ ಕಾಂಗ್ರೆಸ್ ಇಂದ ನಂಜನಗೂಡು ಕಾಂಗ್ರೆಸ್ ಟಿಕೆಟ್ ತಪ್ತಾರೋ ಹಿನ್ನೆಲೆ ಕಳಲೆ ಕೇಶವ ಮೂರ್ತಿ ಜೆಡಿಎಸ್ ಜೊತೆ ಸಂಪರ್ಕದಲ್ಲಿದ್ದಾರೆ ಸೊ ಇನ್ನು ಅಧಿಕೃತವಾಗಿ ಸೇರ್ಕೊಂಡು ಟಿಕೆಟ್ ಬಗ್ಗೆ ಕನ್ಫರ್ಮೇಶನ್ ಲೆಕ್ಕಾಚಾರಗಳಿಲ್ಲ ಆಮೇಲೆ ಇನ್ನೊಂದು ಕಡೆ ದಯಾನಂದ ಮೂರ್ತಿ ಕೂಡ ಜೆಡಿಎಸ್ ಟ್ರೈ ಮಾಡ್ತಾರೆ ಅದು ನೋಡ್ಬೇಕು ಕಳಲೆ ಕೇಶವ ಮೂರ್ತಿ ಅಲ್ಲೇ ಸಾಕ್ ರಾಜಕೀಯ ಅಂತ ಕಾಂಗ್ರೆಸ್ ಎಲ್ಲ ಉಳ್ಕತ್ತಾರ ಇಲ್ಲ ಜೆಡಿಎಸ್ ಹೋಗಿ ಮತ್ತೆ ಶ್ರಮ ಹಾಕ್ತಾರ ನೋಡಬೇಕು ಹರ್ಷವರ್ಧನ್ ಬಿಜೆಪಿಯಿಂದ ಧ್ರುವನಾರಾಯಣ ಕಾಂಗ್ರೆಸ್ ಇಂದ ಅಂಡ್ ಜೆ ಡಿ ಎಸ್ ಇಂದ ಕಳಲೆ ಅಥವಾ ದಯಾನಂದ ಮೂರ್ತಿ ಯಾರ ಆಗಬಹುದು ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಕಾಂಗ್ರೆಸ್ ಬಟ್ ಇಲ್ಲಿ ಧ್ರುವ ನಾರಾಯಣ್ ಕಾರಣದಿಂದಾಗಿ ಧ್ರುವ ನಾರಾಯಣ್ ತನ್ನದೇ ಆದಂತಹ ಶಕ್ತಿ ಇದೆ ಕೆಪಿಸಿಸಿ ಕಾರ್ಯದರ್ಶಿಗಳು ಕೆಪಾಸಿಟಿ ಇದೆ ಧ್ರುವ ಎಚ್ ಎಸ್ ಸಿ ಮಹಾದೇವಪ್ಪನ ಬಿಟ್ರಲ್ಲ ಶಿವ ಅಂತ ಶಿವಬಹುದು ಎಚ್ ಸಿ ಮಹಾದೇವಪ್ಪ ಅಪ್ಪ ಮಗನ್ಗೆ ಟಿಕೆಟ್ ಕೊಡಲ್ಲ ಎಚ್ ಸಿ ಮಹಾದೇವಪ್ಪ ತವರು ಕ್ಷೇತ್ರ ಟಿ ಆಗ ಟಿ ಬಡಿ ಅಂತ ಟಿ ಆರ್ಸಿಪುರಕ್ಕೆ ಧ್ರುವ ನಾರಾಯಣ ಹೋಗ್ತಾರೆ ಹಾಗಾಗಿ ಅದನ್ನ ಬಿಟ್ಟು ಬರಲ್ಲ ಅವ್ರಲ್ಲಿಗೆ ಸೊ ಧ್ರುವ ನಾರಾಯಣ ಟಿ ನಸಿಪುರದಲ್ಲಿ ಒಬ್ಬರೇ ಒಂದೇ ಮನೆಗೆ ಒಂದೇ ಟಿಕೆಟ್ ಈಗ ಹೌದು ಬೋಸ್ಗೆ ಎಲ್ಲ ಮಾದೇವಪ್ಪ ನೀವೇ ಡಿಸೈಡ್ ಮಾಡಿ ಟಿ ನಸಿಪುರ ಅಂತ ಬಿಟ್ಬಿಡ್ತಾರೆ ಬಟ್ ನಂಜನ್ಗೂಡಲ್ಲಿ ಧ್ರುವ ಕಾಂಗ್ರೆಸ್ ಇಂದ ಹರ್ಷವರ್ಧನ್ ಬಿಜೆಪಿಯಿಂದ ಜೆಡಿಎಸ್ ಇಂದ ಯಾರು ನಿಲ್ತಾರೆ ಬಟ್ ಇಲ್ಲಿ ಈ ಕ್ಷಣಕ್ಕೆ ನವೆಂಬರ್ ಅಕ್ಟೋಬರ್ ಸಲ ಕಾಂಗ್ರೆಸ್ ಮುನ್ನಡೆಯಿತ್ತು ಈಗಲೂ ಕೂಡ ಅಷ್ಟೇ ಇಲ್ಲಿ ಕಾಂಗ್ರೆಸ್ ಎರಡು ಚಮಚ ಹಾಕಿ ಒಂದು ಒಂದು ಹಾಲಲ್ಲಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫಿಲ್ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವು ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡ್ರ್ ಕೊಟ್ಟುಬಿಡೋಣ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ